ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕಲಬುರಗಿ ನಗರದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಜ್ಞಾನಗಂಗಾ ಆವರಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮುದಾಯ ಭವನ, ವಸತಿ ನಿಲಯ ಮತ್ತು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅಧ್ಯಯನ ಪೀಠದ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಇಂದು ಸಮುದಾಯ ಭವನ, ವಸತಿ ನಿಲಯ ಮತ್ತು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅಧ್ಯಯನ ಪೀಠದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು, ಪೀಠಗಳು ಆಯಾ ಸಮುದಾಯದ ಸಮಗ್ರ ಅಧ್ಯಯನ ಮತ್ತು ಅಭಿವೃದ್ಧಿಗೆ ಪೂರಕವಾಗಿ ಜ್ಞಾನಾರ್ಜನೆ ನೀಡುವ ಕೇಂದ್ರಗಳಾಗಲಿ ಎಂದು ಶುಭ ಹಾರೈಸಿದರು. ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಇವತ್ತು ಕಲಬುರಗಿ ವಿಶ್ವವಿದ್ಯಾನಿಲಯದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಅಧ್ಯಯನ ಪೀಠ ಸ್ಥಾಪನೆ ಮಾಡಿದ್ದಾರೆ. ಅದರ ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡ ಸೇರಿ ಇವತ್ತು ಮಾಡಿದ್ದೇವೆ. ಅಧ್ಯಯನ ಪೀಠ ಅಂತಂದರೆ ಯಾವುದು ಒಂದು ವರ್ಷ ಎರಡು ವರ್ಷ ಕೆಲಸ ಮಾಡ್ತಕ್ಕಂಥ ಪೀಠ ಅಲ್ಲ, ಅದು ನಿರಂತರವಾಗಿ ಕೆಲಸ ಮಾಡಬೇಕು. ಅಧ್ಯಯನ ಮತ್ತು ಸಂಶೋಧನೆ ಇವೆರಡನ್ನು ಕೂಡ ಮಾಡಬೇಕಾಗ್ತದೆ. ಹೇಮರೆಡ್ಡಿ ಮಲ್ಲಮ್ಮನವರು ಆಂಧ್ರ ರಾಜ್ಯದಲ್ಲಿ ಹುಟ್ಟಿದವರು, ಬೆಳೆದವರು. ಅವರ ಕಾರ್ಯಕ್ಷೇತ್ರನು ಕೂಡ ಆಂಧ್ರ ಪ್ರದೇಶನೇ. ಆದರೆ ಆಂಧ್ರ ಮತ್ತು ಕರ್ನಾಟಕ ಸಾಂಸ್ಕೃತಿಕವಾಗಿ ಬಹಳ ನಿಕಟವಾದಂಥ ಸಂಬಂಧ, ಅದು ಅನೇಕ ವರ್ಷಗಳಿಂದ ನಡೆದು ಬಂದಿರತಕ್ಕಂಥದ್ದು. ಈ ದೇಶದಲ್ಲಿ ವಿಶ್ವವಿದ್ಯಾಲಯದ ಪಾತ್ರ ಭಾಳ ದೊಡ್ಡದಾಗಿರ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ನಾವು ಈ ಸಾರಿ ಗುಲ್ಬರ್ಗಾ ಯೂನಿವರ್ಸಿಟಿ ಒಂದು ದೊಡ್ಡ ಯೂನಿವರ್ಸಿಟಿ ಆಗಿಬಿಟ್ಟದೆ. ಈಗ 390 ಕಾಲೇಜುಗಳಿದ್ದಾವೆ. ಸಿಂಧನೂರು ಅಲ್ಲಿವರೆಗೆ ವ್ಯಾಪ್ತಿ ಇರತಕ್ಕಂಥದ್ದು. ಅದಕ್ಕೋಸ್ಕರ ನಾನು ಬಸವರಾಜ ರಾಯರೆಡ್ಡಿ ಅವ್ರ ಜೊತೆ ಚರ್ಚೆ ಮಾಡಿ ಇನ್ನೊಂದು ಯೂನಿವರ್ಸಿಟಿ ಮಾಡೋಣ ಈ ಭಾಗದಲ್ಲಿ. ಒಂದು ಯೂನಿವರ್ಸಿಟಿ ಇದ್ದರೆ ಇಷ್ಟೊಂದು ಪ್ರಮಾಣದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು 3,000 ವಿದ್ಯಾರ್ಥಿಗಳ 80,000 ಮತ್ತು PG 6,000 ಇಷ್ಟು ವಿದ್ಯಾರ್ಥಿಗಳಿಗೆ ಒಂದು ಯೂನಿವರ್ಸಿಟಿ ಕಷ್ಟ ಆಗ್ತದೆ ಅಂಥೇಳಿ ಈಗ ರಾಯಚೂರಿನಲ್ಲೂ ಕೂಡ ಒಂದು ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತೇಳಿ ಈ ಬಜೆಟ್ನಲ್ಲಿ ನಾನು
ಬೀದರ್ ಮತ್ತು ಯಲಬುರ್ಗಕ್ಕೆ ಒಂದು ಯೂನಿವರ್ಸಿಟಿ, ರಾಯಚೂರು ಮತ್ತು ಯಾದಗಿರಿ ಸೇರಿಸಿ ಒಂದು ಯೂನಿವರ್ಸಿಟಿ. ಸೊ ಈ ಭಾಗದಲ್ಲಿ ಹೆಚ್ಚು ಹೆಚ್ಚು ಜನ ಶಿಕ್ಷಣ ಪಡ್ಕೊಳ್ಬೇಕು ಅಂತಕ್ಕಂಥದ್ದು. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಈ ಭಾಗದ ಅನೇಕ ಜನ ಮುಖಂಡರುಗಳು ಇವರೆಲ್ಲರ ಪ್ರಯತ್ನದಿಂದ, ಹೋರಾಟದಿಂದ ಸಂವಿಧಾನಕ್ಕೆ ತಿದ್ದುಪಡಿ ಆಯಿತು 371J. ಅದು ತಿದ್ದುಪಡಿ ಆದದರಿಂದ ಇತ್ತು ಈ ಭಾಗದಲ್ಲಿ ಹೆಚ್ಚು ಜನ ಡಾಕ್ಟರ್ಗಳಾಗಲಿಕ್ಕೆ, ಇಂಜಿನಿಯರ್ಗಳಾಗಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಹೆಚ್ಚು ಜನಕ್ಕೆ ಉದ್ಯೋಗ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಇದು ನಿಜವಾಗಲೂ ನಮ್ಮೆಲ್ಲರಿಗೆ ಹೆಮ್ಮೆ ತಂದಂಥ ವಿಷಯ. ಇತ್ತೀಚೆಗೆ ಅಷ್ಟೇ ಬೆಂಗಳೂರಿನಲ್ಲಿ ಒಂದು ರೆಡ್ಡಿ ಸಮಾಜದ ದೊಡ್ಡ ಕಾನ್ಫರೆನ್ಸ್ ಆಯಿತು. ಆ ಕಾನ್ಫರೆನ್ಸ್ನಲ್ಲಿ ಎಲ್ಲರೂ ಕೂಡ ಹಾಜರಿದ್ದರು. ಬಹುಶಃ ಹೇಮರೆಡ್ಡಿ ಮಲ್ಲಮ್ಮನವರ ಶಿಷ್ಯರು ಹಾಗೂ ವೇಮನ್ ರೆಡ್ಡಿಯವರ ಶಿಷ್ಯರು, ಇವರಿಬ್ಬರೂ ಕೂಡ ಸೇರಿ ಅಲ್ಲಿ ದೊಡ್ಡ ಸಭೆಯನ್ನು ಮಾಡಿದ್ದು ನೋಡಿದರೆ ಈ ಸಮಾಜ ಒಗ್ಗಟ್ಟಾಗಿದ್ದು ತನ್ನ ಸಮಸ್ಯೆ ಬಗೆಹರಿಸೋದು ಅಲ್ಲದೆ ದೇಶದ ಮತ್ತು ಸಮಾಜದ ಅನೇಕ ಸಮಸ್ಯೆಗಳು, ನ್ಯೂನತೆಗಳು ಸರಿಪಡಿಸ್ತಾರೆ ಅನ್ನತಕ್ಕಂಥ ಒಂದು ಆಶಾಕಿರಣವನ್ನು ಆ ಒಂದು ಕಾನ್ಫರೆನ್ಸ್ನಲ್ಲಿ ಮೂಡಿತ್ತು. ಅದರ ಅಂಗವಾಗಿ ಬಹುಶಃ ರಾಯರೆಡ್ಡಿ ನಾನೇನಾದರೂ ಮಾಡಿ ತೋರಿಸ್ಬೇಕು ಅಂಥೇಳಿ ಇದನ್ನು ಇಲ್ಲಿ ಮಾಡಿದಾರೇನೋ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಕಲಬುರಗಿಯ ಈ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಮಾಡಿದ್ದಾರೆ ಮತ್ತು ಇದರ ಜೊತೆಗೆ ಪ್ರಮುಖವಾಗಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಒಂದು ಅಧ್ಯಯನ ಪೀಠದ ಕೇಂದ್ರವನ್ನು ಕೂಡ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಕಲಬುರಗಿಯ ಪ್ರದೇಶ ದೊಡ್ಡ ಭವ್ಯ ಇತಿಹಾಸ ಇರುವಂಥ ಪ್ರದೇಶ. ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹಲವಾರು ರಂಗಗಳಲ್ಲಿ ಕಲಬುರಗಿಗೆ ಶತಮಾನಗಳ ಇತಿಹಾಸ ಇದೆ. ಮತ್ತು ಕರ್ನಾಟಕ ಸರ್ಕಾರದ ವಿಶೇಷ ಯೋಜನಾ ಘಟಕದ ಸಹಾಯದಿಂದ ನಿರ್ಮಿಸಲಾಗಿದೆ. ಅಲ್ಲದೆ ಎರಡೂ ಬೋಧನಾ ಕೊಠಡಿಗಳನ್ನು ಹೊಂದಿರುವ ಪರಿಹಾರಕ ಬೋಧನಾ ರೆಮಿಡಿಯಲ್ ಕೋಚಿಂಗ್ ಸೆಂಟರ್ನ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಮತ್ತು ಕರ್ನಾಟಕ ಸರ್ಕಾರದ ವಿಶೇಷ ಯೋಜನಾ ಘಟಕದ ಸಹಾಯದಿಂದ ನಿರ್ಮಿಸಲಾಗಿದೆ. ಹೈದರಾಬಾದ್ ಕರ್ನಾಟಕದ ಈ ಪ್ರದೇಶವು ಹಲವು ಬಗೆಯಲ್ಲಿ ಅನನ್ಯವಾದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕ ಡಾ ಮಲ್ಲಿಕಾರ್ಜುನ ಖರ್ಗೆ, ಉನ್ನತ ಶಿಕ್ಷಣ ಸಚಿವರಾದ ಬಸವರಾಜ ರಾಯರೆಡ್ಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶಿವಪ್ರಕಾಶ್ ಪಾಟೀಲ್, ಶಾಸಕರಾದ ಜಿ ರಾಮಕೃಷ್ಣ ಸೇರಿದಂತೆ ಹಲವು ಗಣ್ಯರು ವೇದಿಕೆ ಮೇಲಿದ್ದರು. ಇದೇ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಶಿವರಾಜ್ ವಿ ಪಾಟೀಲ್, ಬಿಎಸ್ ಪಾಟೀಲ್, ಡಾ ಆರ್ ಬಿ ಪಾಟೀಲ್, ಡಾ ಬಿ ಶಿರೂರ್, ಡಾ ಸುಮಂಗಲ ಎನ್ ರೆಡ್ಡಿ ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ದಯಾನಂದ್ ಅಕ್ಸರ್, ಮೌಲ್ಯಮಾಪನ ಕುಲಸಚಿವರಾದ ಸಿಎಸ್ ಪಾಟೀಲ್ ಸೇರಿದಂತೆ ಅಕ್ಕಮಹಾದೇವಿ, ರವಿರಾಜ್ ಪಾಟೀಲ್, ಡಾ ರಜಾಕ್ ಉಸ್ತಾದ್, ಕುಲಪತಿ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಉಪಸ್ಥಿತರಿದ್ದರು. ಇಂದು ಚಿತ್ತಾಪುರ ನಗರಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 125ನೇ ಜಯಂತ್ಯುತ್ಸವ ಸಮಾರಂಭಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಅವರು 70 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಇಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಿತ್ತಾಪುರ ನಗರಕ್ಕೆ ಭೇಟಿ ಕೊಟ್ಟಿದ್ದರು. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 125ನೇ ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ಇಂದು ಚಿತ್ತಾಪುರ್ನ ಮಿನಿ ವಿಧಾನಸೌಧದ ಆವರಣದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ತನ್ನ ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ತೇನೆ. ಗಣ್ಯ ಮಾನ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಸಾಮಾನ್ಯ ಮುಖ್ಯಮಂತ್ರಿಗಳನ್ನು ಈ ಭಾಗದ ಹಿರಿಯ ರಾಜಕಾರಣಿ ಅಭಿವೃದ್ಧಿ ಅಧಿಕಾರದಲ್ಲಿ ಸ್ಥಾಪಿಸಿದಂತಹ ಸನ್ಮಾನ್ಯ ಡಾಕ್ಟರ್
ಚಪ್ಪಾಳೆ ಇವರಿಗೆ ಸ್ವಾಗತದ ಗೀತೆ ಆಗಬೇಕು. ದಯವಿಟ್ಟು ಎಲ್ಲ ಪ್ರೇಕ್ಷಕ ಬಾಂಧವರು ಜೋರಾದ ಚಪ್ಪಾಳೆ ಮೂಲಕ ಗಣ್ಯರನ್ನ ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಪ್ರದೇಶವಾದಂಥ ಚಿತ್ತಾಪುರ ಮತಕ್ಷೇತ್ರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ 125ನೇ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದ್ಬಿಟ್ಟು ಆಸೆ ಮೇರೆಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅಂತ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯ ಅವರೇ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡಿ ಗೌರವಿಸುವುದರ ಮೂಲಕ ಮಹಾಮಾನವತಾವಾದಿ ಅಭಿವೃದ್ಧಿಯ ಹರಿಕಾರ ಎಲ್ಲ ಜನಾಂಗದ ಸಮಾನತೆಯನ್ನ ಕಾಣುವಂತಹ ಕನಸುಗಾರರಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 125ನೇ ಜಯಂತ್ಯೋತ್ಸವವನ್ನ ವಿದ್ಯುಕ್ತವಾಗಿ ಉದ್ಘಾಟಿಸ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರು ಆದಂತಹ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಇವರೊಂದಿಗೆ ಎಲ್ಲ ಈ ಭಾಗದ ಗಣ್ಯ ರಾಜಕಾರಣಿಗಳು ಉಪಸ್ಥಿತರಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಎಲ್ಲ ಪ್ರೇಕ್ಷಕ ಬಾಂಧವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾಯಕರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಇವರೊಂದಿಗೆ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಪ್ರವಾಸೋದ್ಯಮ ಸಚಿವರು ಆಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತ್ಯೋತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಎಂ ಖರ್ಗೆ ಅವರು ಸಹ ಕೈಜೋಡಿಸ್ತಾ ಇದ್ದಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ 10,50,30,000 ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ ಉದ್ಘಾಟನಾ ಕಾರ್ಯಕ್ರಮ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಡೊರಗಾಂವ್ ಗ್ರಾಮದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ 75,00,000 ರೂಪಾಯಿಗಳ ಕಾಮಗಾರಿ, ಯಾರಾಪುರ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು 70,00,000 ರೂಪಾಯಿಗಳ ಹಾಗೂ ರಾಮ್ಪುರಹಳ್ಳಿ ಗ್ರಾಮದಿಂದ ವಿವಿಧ ಕಾಮಗಾರಿಗಳ ಅಭಿವೃದ್ಧಿ ಕಾಮಗಾರಿಗಳು 75,00,000, ಕಮರವಾಡಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಸುಮಾರು 75,00,000. ಹೀಗೆ ಇದೀಗ ವೇದಿಕೆಗೆ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕ ಕೆಲವೇ ದಿನಗಳ ಹಿಂದೆ ಅತ್ಯಂತ ಜನ ಮೆಚ್ಚುವಂತಹ ಬಜೆಟ್ ಅನ್ನ ಮಂಡಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮಾಪಣ್ಣ ಗಂಜಗೇರಿ ಹಾಗೂ ಟೋಪರ್. ಇದೇ ಸಂದರ್ಭದಲ್ಲಿ 2017 ಸಾಲಿನ ಬಜೆಟ್ನಲ್ಲಿ ಚಿತ್ತಾಪುರ ತಾಲೂಕಿನ ಕಾಳಗಿ ಮತ್ತು ಶಹಾಬಾದ್ಗಳನ್ನ ನೂತನ ತಾಲೂಕುಗಳನ್ನಾಗಿ ಘೋಷಣೆ ಮಾಡಿದ್ದಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ನೂತನ ತಾಲೂಕಿನ ನಿವಾಸಿಗಳು ವಿಶೇಷವಾಗಿ ಸನ್ಮಾನಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಹಾಬಾದ್ ಹಾಗೂ ಶಿವಾನಂದ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಸದಸ್ಯರು ಬಂಕೂರ್ ಹಾಗೂ ಸಂಗಡಿಗರಿಂದ ಸನ್ಮಾನ. ಹೊಸ ತಾಲೂಕುಗಳಲ್ಲಿ ಕಾಳಗಿ ತಾಲೂಕು ಮಾಡಿದ್ದಕ್ಕಾಗಿ ಜೋರಾದ ಚಪ್ಪಾಳೆ ಮೂಲಕ ಎಲ್ಲ ಪ್ರೇಕ್ಷಕ ಬಾಂಧವರು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿ. ಓರಿಯೆಂಟ್ ಸಿಮೆಂಟ್ ಕಂಪನಿ ವತಿಯಿಂದ ಕಾರ್ಖಾನೆಯ ನಿರ್ದೇಶಕರ ವತಿಯಿಂದ ಯೂನಿಟ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಮೋದ್ ಕುಮಾರ್ ಸಿಂಘಾವಿ ಹಾಗೂ ಸುನೀಲ್ ರಥವಾ ಇವರು ಆಗಮಿಸಿ ಮತ್ತು ಶ್ರೀನಿವಾಸ್ ಅವರು ಆಗಮಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅಧ್ಯಯನ ಪೀಠ ಸ್ಥಾಪಿಸಿದ್ದಕ್ಕಾಗಿ ರೆಡ್ಡಿ ಸಮಾಜ ವತಿಯಿಂದ ಭೀಮರೆಡ್ಡಿ ಕುರಳ್ಳಿ ಸೂಗೂರು ಹಾಗೂ ಸಂಗಡಿಗರು ಸನ್ಮಾನಕ್ಕೆ ಸಿದ್ಧತೆಯನ್ನ ನಡೆಸಿಕೊಳ್ಳಬೇಕಾಗಿ ವಿನಂತಿ. ಉತ್ಸುಕರಾಗಿ ಪಾಲ್ಗೊಂಡ ಎಲ್ಲ ಅಭಿಮಾನಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ವರ್ಷ ಜಯಂತಿಯನ್ನ ಚಿತ್ತಾಪುರ್ನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಚರಿಸ್ತಾ ಇರತಕ್ಕಂಥದ್ದು ಇದು ಒಂದು ಐತಿಹಾಸಿಕ ಸಮಾರಂಭ ಅಂತ ಹೇಳಿ ನಾನು ಭಾವಿಸಿದ್ದೇನೆ.
ಈ ತಾಲೂಕಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಆಗಿರಲಿಲ್ಲ. ಆದರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಈ ಸಭೆಯನ್ನು ಇಲ್ಲಿ ಸೇರಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಶೇಷವಾಗಿ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮನವರ ಒಂದು ಪೀಠವನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು. ಅಲ್ಲಿ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಇಲ್ಲಿ ಪುನಃ ಇವತ್ತು ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಹಾಗೂ ಈ ಜಯಂತಿ ಉತ್ಸವದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅಲ್ಲಿಂದ ನನ್ನ ಮತಕ್ಷೇತ್ರಕ್ಕೆ ಅವರು ಬಂದಿದ್ದಕ್ಕಾಗಿ ನಾನು ಅವರಿಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತೇನೆ ಮತ್ತು ಅಭಿನಂದಿಸ್ತೇನೆ. ನಂತರ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಸಿದ್ದರಾಮಯ್ಯ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 125ನೇ ಜಯಂತ್ಯುತ್ಸವದ ಪ್ರಯುಕ್ತ ಕರ್ನಾಟಕದಾದ್ಯಂತ 125 ವಸತಿ ನಿಲಯಗಳನ್ನು ಹಾಗೂ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ ಸವಿನೆನಪಿಗಾಗಿ ರಾಜ್ಯದಲ್ಲಿ ಲಂಡನ್ ಎಕನಾಮಿಕ್ ಸ್ಕೂಲ್ ಅನ್ನು ಪ್ರಾರಂಭಿಸುವ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅಲ್ಲದೆ ಈ ಭಾಗಕ್ಕೆ 371 ಜೆ ಕಲಂ ಜಾರಿಯಾದಾಗಿನಿಂದ 19,000 ಜನರಿಗೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೀಟ್ಗಳು, 22,000 ಜನರಿಗೆ ಉದ್ಯೋಗಾವಕಾಶಗಳು ದೊರೆತಿವೆ ಎಂದು ಸಿದ್ದರಾಮಯ್ಯ ಹೇಳಿದರು. ನಿಮ್ಮನ್ನೆಲ್ಲ ನೋಡಿದಾಗ ಬಹಳ ಹೊತ್ತು ಭಾಷಣ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಸಮಯ ಇಲ್ಲ, ಇನ್ನೊಮ್ಮೆ ಬರ್ತೀನಿ. ಯಾಕೆಂದರೆ ಪ್ರಿಯಾಂಕ್ ಖರ್ಗೆ ಅವರು ಇನ್ನೊಮ್ಮೆ ನನಗೆ ಕರೀತಾರೆ, ಆಗ ಬರ್ತೀನಿ. ಯಾಕೆಂದರೆ ಹೊಸ ತಾಲೂಕುಗಳಾಗಿದ್ದಾವೆ ಈಗ ಇಲ್ಲಿ. ಆ ಎಲ್ಲ ತಾಲೂಕುಗಳನ್ನು ರಚನೆ ಮಾಡಿ ಉದ್ಘಾಟನೆ ಮಾಡಲಿಕ್ಕೆ ನಾನೇ ಬರ್ತೀನಿ, ಆಗ ಬಹಳ ದೀರ್ಘವಾಗಿ ಮಾತನಾಡ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರು 70 ಹೆಚ್ಚು ಕೋಟಿ ರೂಪಾಯಿಗಳು ಪ್ರಿಯಾಂಕ ಖರ್ಗೆ ಅವರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಬರೀ ಚಿತ್ತಾಪುರ ಕ್ಷೇತ್ರ ಅಲ್ಲ, ಒಂದೇ ಕ್ಷೇತ್ರ ಅಲ್ಲ. ಇವತ್ತು ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಬಂದ ಮೇಲೆ ಹಿಂದೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಇತ್ತು. ಐದು ವರ್ಷಗಳಲ್ಲಿ ಈ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಖರ್ಚು ಮಾಡಿದಂತ ಹಣ ಬರೀ 350 ಕೋಟಿ ರೂಪಾಯಿಗಳು. ಎಷ್ಟು? 350. ನಾವು 371J ಮಾಡಿದ ಮೇಲೆ, ಅದು ನಮ್ಮ ಕಾಲದಲ್ಲಿ ಆದದ್ದು. ಮೊನ್ನೆ ಖರ್ಗೆ ಅವರು ಹೋರಾಟ ಮಾಡಿ ಸಂವಿಧಾನ ತಿದ್ದುಪಡಿ ಮಾಡಿಸಿ 371J ಆಯಿತು. ಅದಾದ ಮೇಲೆ ನಾವು ಬಂದ ಮೇಲೆ 4,500 ಕೋಟಿ ರೂಪಾಯಿಗಳನ್ನ ಈ ಭಾಗಕ್ಕೆ ಖರ್ಚು ಮಾಡಿದ್ವಿ. ಇದು ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ, ಹಿಂದಿನ ಸರ್ಕಾರಕ್ಕೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ. ನಾವು ಪ್ರಚಾರ ಮಾಡಲ್ಲ, ಬಡಬಡ ಅಂತ ಮಾತಾಡಕ್ ಹೋಗಲ್ಲ. ಈಗ ಹೇಳಿದ್ರಲ್ಲ ಖರ್ಗೆ ಅವರು, ಆ ಸೋಷಿಯಲ್ ಮೀಡಿಯಾನ ಬಹಳ ಕೆಲಸ ಮಾಡದಿದ್ರು ಕೂಡ ಗರಿಷ್ಠ ಮಟ್ಟದಲ್ಲಿ ಉಪಯೋಗಿಸ್ಕೊತಾ ಇರ್ತಕ್ಕಂಥವ್ರು ಮೋದಿ ಅವರ ಸರ್ಕಾರ. ನಾವು ಅದನ್ನ ಮಾಡಲಿಕ್ಕೆ ಸ್ವಲ್ಪ ಹಿಂದೆ ಇದ್ದೀವಿ ಅಂತ ಹೇಳಿದ್ರೆ ಅದು ತಪ್ಪಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ. 350 ಕೋಟಿ ಕೊಟ್ಟಿದ್ದವರು ಅವ್ರು ಹೆಚ್ಚು ಪ್ರಚಾರಕ್ಕೆ ಇಟ್ಟಿಸ್ಕೊತಾ ಇದ್ದಾರೆ. 4,500 ಕೋಟಿ ಕೊಟ್ಟು ನಾವು ಪ್ರಚಾರಕ್ಕೆ ಮಾಡಿಸ್ಕೊತಾ ಇಲ್ಲ. ಅದಕ್ಕೆ ನಾನು ಶರಣ್ ಪ್ರಕಾಶ್ ಹೇಳಿದೆ, ನೋಡಪ್ಪ ನೀನು ಎಲ್ಲಕ್ಕೂ ಕೂಡ ಇದನ್ನ ಅಡ್ವರ್ಟೈಸ್ಮೆಂಟ್ ಮೂಲಕ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ನಾವು 370J ಆದ್ಮೇಲೆ 22,000 ಜನ ಯುವಕರಿಗೆ ಉದ್ಯೋಗ ಸಿಕ್ಕಿದೆ. 19,000
ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳ ಸೀಟ್ ಸಿಕ್ಕಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ವಹಿಸಿದರು. ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಪ್ರವಾಸೋದ್ಯಮದ ಸಚಿವರಾದ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶಾಸಕರಾದ ಜಿ ರಾಮಕೃಷ್ಣ, ಸಂಸದೀಯ ಕಾರ್ಯದರ್ಶಿ ಉಮೇಶ್ ಜಾಧವ್, ಜೇವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ವೇದಿಕೆ ಮೇಲಿದ್ದರು. ಈ ಸಮಾರಂಭದಲ್ಲಿ ಚಿತ್ತಾಪುರ ತಾಲೂಕಿನ ಸಾವಿರಾರು ಜನರು ಪಾಲ್ಗೊಂಡಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.